ಪುಲ್ವಾಮಾ ದಾಳಿ ನಡೆದು ನಾಲ್ಕು ವರ್ಷಗಳೇ ಕಳೆದಿದೆ, ಆದರೆ ಇಡೀ ದೇಶ ಘಟನೆಯನ್ನು ಇನ್ನೂ ಕೂಡ ಮರೆತಿಲ್ಲ. ಅಂತಹ ಕ್ರೂರ ಘಟನೆಯ ಸೇಡು ತೀರಿಸಿಕೊಳ್ಳುವುದಕ್ಕೆ ಶತ್ರು ನೆಲಕ್ಕೆ ನುಗ್ಗಿ ಶತ್ರುಗಳನ್ನು ಸಂಹಾರ ಮಾಡಿದ್ದು ನಮ್ಮ ಯುದ್ಧ ವಿಮಾನ ಜಾಗ್ವರ್. ಆ ಯುದ್ಧ ವಿಮಾನ ಈಗ ನಡೀತಾ ಇರುವಂತಹ ಏಷೋದಲ್ಲೂ ಕೂಡ ಪಾಲ್ಗೊಂಡಿದೆ. ಅದರ ವಿಶೇಷತೆ ಏನು, ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ವಾಕ್ಥ್ರೂವನ್ನು ನಡೆಸಿದ್ದಾರೆ, ಬನ್ನಿ ನೋಡೋಣ. 2023 ಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾರ್ವಜನಿಕರು ಕೂಡ ನೋಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಹಾಗಾಗಿ ರಕ್ಷಣಾ ಇಲಾಖೆಯಿಂದ ಯಾವೆಲ್ಲ ಏನು ಯುದ್ಧ ವಿಮಾನಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾವೋ ಆ ಡಿಸ್ಪ್ಲೇ ಏರಿಯಾದಲ್ಲಿ ಇವತ್ತು ಜನಸಾಗರ ಕಿಕ್ಕಿರ್ದು ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಯಾವೆಲ್ಲ ಯುದ್ಧ ವಿಮಾನಗಳನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತಂದರೆ, ಈಗ ನನ್ನ ಹಿಂಬದಿ ನೋಡ್ತಾ ಇರ್ಬೋದು, ಇದು ಜಾಗ್ವಾರ್ ಅಂತ. ಈ ಜಾಗ್ವಾರು ಯುನೈಟೆಡ್ ಕಿಂಗ್ಡಮ್ ದೇಶದವರು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಇದನ್ನು ನಮ್ಮ ರಕ್ಷಣಾ ಇಲಾಖೆ ಇದನ್ನು ಪರ್ಚೇಸ್ ಮಾಡಿದೆ. ಸುಮಾರು 10 ವರ್ಷಗಳಿಂದಲೂ ಕೂಡ ಇದರ ಸೇವೆಯನ್ನು ನಮ್ಮ ರಕ್ಷಣಾ ಇಲಾಖೆ ಮಾಡ್ಕೊಳ್ತಾ ಇದೆ. ಫ್ರೀಡಮ್ ಆಪಲ್ ಕಲಿತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದೆ. ಇದರ ವಿಶೇಷತೆ ಏನಂತಂದ್ರೆ, ಗ್ರೌಂಡ್ ನಲ್ಲಿ ಹೋಗಿ ನೇರವಾಗಿ ಶತ್ರುಗಳ ಮೇಲೆ ದಾಳಿ ಮಾಡುವಂತ ಮತ್ತೆ ಮಿಜೈಲ್ಸ್ ಗಳನ್ನ ಒತ್ತೊಯ್ಯುವಂತ ಕೆಪಾಸಿಟಿ ಇದಕ್ಕಿದೆ. ಅತಿ ವೇಗವಾಗಿ ಹೋಗುವಂತ ಏನು ಶಕ್ತಿ ಮತ್ತೆ ಸಾಮರ್ಥ್ಯ ಕೂಡ ಇದೆ. ಅಡ್ವಾನ್ಸ್ ಅಟ್ಯಾಕ್ ಸಿಸ್ಟಮ್ ಅಂತ ಕೂಡ ಇದರಲ್ಲಿ ಇರೋದ್ರಿಂದ, ಒಂದು ವೇಳೆ ಏನಾದರೂ ಇದರಲ್ಲಿ ಏನಾದರೂ ಇಂಧನ ಏನಾದರೂ ಖಾಲಿ ಆದರೆ ಆದಷ್ಟು ಕಾದೆ ಮತ್ತೆ ರೀಫಿಲ್ಲಿಂಗ್ ಆಗುವಂಥ ಎಲ್ಲ ಕೆಪಾಸಿಟಿ ಕೂಡ ಇದೆ. ಅದ್ರ ಜೊತೆ ಮಲ್ಟಿಪರ್ಪಸ್ ಡ್ರಾಪ್ ಕೂಡ ಇದೆ. ಅಂದರೆ ಎಲ್ಲಿ ಬೇಕಾದರೂ ಇದು ಗ್ರೌಂಡ್ನಲ್ಲಿ ಇಳಿಬೋದು, ಮತ್ತು ಗ್ರೌಂಡ್ನಲ್ಲಿ ಎಲ್ಲಿ ಬೇಕಾದರೂ ಕೂಡ ಹಾರಾಟ ಮಾಡುವಂಥ ಶಕ್ತಿ ಸಾಮರ್ಥ್ಯ ಕೂಡ ಇದೆ. ಹಾಗಾಗಿ ಇದಕ್ಕೆ ಸಾಕಷ್ಟು ಇಂಡಿಯನ್ ಆರ್ಮಿಯಲ್ಲಿ ಸಾಕಷ್ಟು ಬೇಡಿಕೆ ಇದೆ, ಮತ್ತು ಬೇರೆ ದೇಶದವರು ಕೂಡ ಇದನ್ನು ಬಳಕೆಯನ್ನು ಕೂಡ ಯುದ್ಧದಲ್ಲೂ ಕೂಡ ಮಾಡ್ತಾರೆ. ಅತ್ತ ಬಾರಿ ಪುಲ್ವಾಮಾ ಅಟ್ಯಾಕ್ ಆದಾಗಲೂ ಕೂಡ ಗ್ರೌಂಡ್ಗೆ ಹೋಗಿ ಇದನ್ನು ಕೂಡ ಬಳಕೆ ಮಾಡಿ ಒಂದಷ್ಟು ಮಿಸೈಲ್ಸ್ಗಳ ಮುಖಾಂತರ ಶತ್ರುಗಳನ್ನು ನಾಶ ಮಾಡಿರುವಂತ ಕೀರ್ತಿ ಇದು ಒಂದು ಜಾಗ್ವಾರ್ಗೆ ಇದೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಈ ಜಾಗ್ವಾರು ಅತಿ ವೇಗವಾಗಿ ನುಗ್ಗಿ ಶತ್ರುಗಳನ್ನ ಅಟ್ಟಡಿಸಿ ಮತ್ತೆ ಅಲ್ಲಿ ಕ್ಷಣಾರ್ಥದಲ್ಲಿ ಮಾಯವಾಗುವಂತ ಸಾಮರ್ಥ್ಯ ಈ ಜಾಗ್ವಾರ್ಗಿದೆ. ಹಾಗಾಗಿ ಇಲ್ಲಿ ಬಂದಿರುವಂತ ಏನ್ ಪ್ಲೇಯಿಂಗ್ ಡಿಸ್ಪ್ಲೇ ಏರಿಯಾ ಇದೆ, ಆ ಡಿಸ್ಪ್ಲೇ ಏರಿಯಾದಲ್ಲಿ ಇವತ್ತು ಇದನ್ನು ಕೂಡ ಜಾಗ್ವಾರ್ ಅನ್ನು ಕೂಡ ಸಾರ್ವಜನಿಕರ ವೀಕ್ಷಣೆಗೆ ಇಟ್ಟಿರೋದ್ರಿಂದ ಸಾಕಷ್ಟು ಜನ ಜನಸಾಗರ ಬಂದು ಅಲ್ಲಿ ಸೆಲ್ಫಿಯನ್ನು ತೆಗೆದುಕೊಂಡು ಸಂತಸ ಪಡುತ್ತಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಸಾರ್ವಜನಿಕರ ವೀಕ್ಷಣೆಗೆ ಆ ಎಲ್ಲಾ ಯುದ್ಧ ವಿಮಾನಗಳು ಕೇವಲ ನಮ್ಮ ದೇಶದಲ್ಲದೆ ಬೇರೆ ಹೊರ ದೇಶದಿಂದಲೂ ಕೂಡ ಸುಮಾರು 80ಕ್ಕೂ ಹೆಚ್ಚು ರಾಷ್ಟ್ರಗಳು ಇವತ್ತು ಭಾಗಿಯಾಗಿರೋದ್ರಿಂದ ಎಲ್ಲಾ ಯುದ್ಧ ವಿಮಾನಗಳನ್ನು ಕೂಡ ಇಲ್ಲಿ ನೋಡೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಆಗಿದೆ. ಕ್ಯಾಮ್ರಾಮ್ಯಾನ್ ಪವನ್ ಜೊತೆ ಮಲನಳ್ಳಿ ಪವರ್ ಟಿವಿ ಬೆಂಗಳೂರು. ಫ್ರೀಡಮ್ ಆಪಲ್ ಕಲಿತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದೆ.